ಹೋಯ್ ನಮಸ್ಕಾರ, ಬನ್ನಿ ನಮ್ಮೂರ್ದು ಮಜ್ಜಿಗೆ ದೋಸೆ ಮಾಡುವ. ಮಜ್ಜಿಗೆ ದೋಸೆ ಹ್ಯಾಂಗೆ ಮಾಡೋದಂತೇಳಿ ನೋಡು. ಆಯ್ತಾ, ಈಗ ಒಂದು ಕಪ್ಪಷ್ಟು ಅವಲಕ್ಕಿನ ಕಟ್ಟಿ ಇರ್ಲಕ್ಕಿತ್ತ ಚೆನ್ನಾಗಿ ತೊಳೆದು ಒಂದು 4 ಗಂಟೆ ನೆನೆಸಿಡಿ. ಹಾಗೆ ಒಂದು 2 ಲೋಟ ಅಕ್ಕಿ ಬಿಳಿ ಅಕ್ಕಿ ತೊಳೆದು ನೆನೆಸಿಡಿ. ಈಗ ಒಂದು ಲೋಟ ಮಜ್ಜಿಗೆಯಲ್ಲಿ 1 ಕಪ್ ಕಾಯಿ ಹಾಕ್ಕೊಂಡು, ಕಾಯಿ ತುರಿ ಹಾಕ್ಕೊಂಡು ಈ 4 ಗಂಟೆ ಆದ್ರ ಮೇಲೆ ಎಲ್ಲನ ಗಟ್ಟಿ ಮಾಡಿ ಅಡಿ. ಚುರೇ ಚುರು ಈ ಮಜ್ಜಿಗೆ ಮಾತ್ರ ಉಪಯೋಗಿಸ್ಬೇಕು, ನೀರು ಹಾಕ್ಬಾರ್ದು. ಇದು ನಾನು ಇಲ್ಲಿ ಕಡ್ದು ಮಜ್ಜಿಗೆ ಹಾಕಿದ್ದೆ. ಇದನ್ನೆಲ್ಲ ಕಡ್ದು ಅಂದರೆ ಅರ್ದು ಒಂದು ಪಾತ್ರೆಗೆ ಹಾಕಿ ಬೇಕಾದಷ್ಟು ಉಪ್ಪು ಹಾಕಿ ಒಂದು ರಾತ್ರಿ ಬಿಡಿ. ಕಡೆ ಬೆಳಗ್ಗೆ ನೋಡಿ ಹಿಂಗಾಗಿರುತ್ತೆ. ಗಟ್ಟಿ ಅರಿಯಿಟ್ಟು ಹೆಚ್ಚು ನೀರು ಹಾಕೋಕ್ಕಾಗ. ಈಗ ನೋಡಿ, ಬಿಸಿ ಬಿಸಿ ದೋಸೆ ಕಲ್ಲಿಟ್ಟು ಬಿಸಿ ಮಾಡಿ ಚೂರು ಎಣ್ಣೆ ಹಾಕಿ ಹಿಂಗೆ ದೋಸೆ ಹೋಗಿನಿ ಅಂತ ಉದ್ದದ್ದು ಬೇಡ. ಈಗ ಕಣಿ ಇಷ್ಟು ಲಾಯಕ್ ದೋಸೆ ಆಯಿತು, ಒಂದೇ ಬದಿ ಕಾಯಿಸಿದ್ರೆ ಸಾಕು. ದೋಸೆ ತೆಗಿನಿ, ನೀವು ಬೇಕಾದ ಪದಾರ್ಥದಲ್ಲಿ ಅದನ್ನು ತಿನ್ನಿ. ಕಣಿ ಹಿಂಗೆ ಇರುತ್ತೆ ಮಾಡಿ.